ಈಗಾಗಲೇ 17-18 ಜನ ಶಾಸಕರು ರಾಜೀನಾಮೆ ಕೊಟ್ಟು ಹೊರಬಂದಿರೋದ್ರಿಂದ ಆ ಇಬ್ಬರು ಮಾಜಿ ಸಚಿವರು ನಮ್ಮ ಸಪರೇಟ್ ಸೀಟ್ ಬೇಕು ಅಂತೇಳಿ ಸ್ಪೀಕರ್ಗೆ ಲೆಟರ್ ಕೊಟ್ಟಿರೋದ್ರಿಂದ ಬಹುಮತ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಿದೆ. ಇಷ್ಟಾದರೂ ಸಹ ನಾನು ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡ್ತೇನೆ ಅಂತ ಹೇಳ್ತಿರುವಂಥದ್ದು ಇನ್ಯಾರಾದರೂ ಬಿಟ್ಟು ಹೋಗಬಾರ್ದು, ಮತ್ತೆ ಮುಂಬೈಲಿರೋರು ಬೇರೆಯವರಿಗೆ ಗೊಂದಲ ಸೃಷ್ಟಿ ಮಾಡುವಂತ ಒಂದು ಪಿತೂರಿ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಈಗಲಾದರೂ ಸಮಯ ಮೀರಿಲ್ಲ. ಸರ್ಕಾರದ ಬಗ್ಗೆ ಜನ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ, ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಅಭಿವೃದ್ಧಿ ಕಾರ್ಯಗಳು ನಿಂತೋಗಿದೆ, ರೈತರ ಸಾಲ ಮನ್ನಾ ನೆನೆಗುದಿಗೆ ಬಿದ್ದಿದೆ. ಇನ್ನಾದರೂ ಒಳ್ಳೆ ಆಡಳಿತ ನಡೆಸಕ್ಕೆ ಅವಕಾಶ ಮಾಡಿಕೊಟ್ಟು ಗೌರವಯುತವಾಗಿ ಕುಮಾರಸ್ವಾಮಿ ಅವರು ಒಂದು ಕ್ಷಣ ತಡ ಮಾಡದೇನೆ ರಾಜೀನಾಮೆ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ರಾಜ್ಯದ 6.5 ಕೋಟಿ ಜನರ ಪರವಾಗಿ ಮಾಡ್ತಾರೆ. ಈಗಾಗಲೇ 17-18 ಜನ ಶಾಸಕರು ರಾಜೀನಾಮೆ ಕೊಟ್ಟು ಹೊರಬಂದಿರೋದ್ರಿಂದ ಆ ಇಬ್ಬರು ಮಾಜಿ ಸಚಿವರು ನಮ್ಮ ಸಪರೇಟ್ ಸೀಟ್ ಬೇಕು ಅಂತೇಳಿ ಸ್ಪೀಕರ್ಗೆ ಲೆಟರ್ ಕೊಟ್ಟಿರೋದ್ರಿಂದ ಬಹುಮತ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಿದೆ. ಇಷ್ಟಾದರೂ ಸಹ ನಾನು ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡ್ತೇನೆ ಅಂತ ಹೇಳ್ತಿರುವಂಥದ್ದು ಇನ್ಯಾರಾದರೂ ಬಿಟ್ಟು ಹೋಗಬಾರ್ದು, ಮತ್ತೆ ಮುಂಬೈಲಿರೋರು ಬೇರೆಯವರಿಗೆ ಗೊಂದಲ ಸೃಷ್ಟಿ ಮಾಡುವಂತ ಒಂದು ಪಿತೂರಿ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಈಗಲಾದರೂ ಸಮಯ ಮೀರಿಲ್ಲ. ಸರ್ಕಾರದ ಬಗ್ಗೆ ಜನ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ, ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಅಭಿವೃದ್ಧಿ ಕಾರ್ಯಗಳು ನಿಂತೋಗಿದೆ, ರೈತರ ಸಾಲ ಮನ್ನಾ ನೆನೆಗುದಿಗೆ ಬಿದ್ದಿದೆ. ಇನ್ನಾದರೂ ಒಳ್ಳೆ ಆಡಳಿತ ನಡೆಸಕ್ಕೆ ಅವಕಾಶ ಮಾಡಿಕೊಟ್ಟು ಗೌರವಯುತವಾಗಿ ಕುಮಾರಸ್ವಾಮಿ ಅವರು ಒಂದು ಕ್ಷಣ ತಡ ಮಾಡದೇನೆ ರಾಜೀನಾಮೆ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ರಾಜ್ಯದ 6.5 ಕೋಟಿ ಜನರ ಪರವಾಗಿ ಮಾಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.